Hello students, I am Jnaneshwar TN, Assistant Professor of English. We have read and understood the poem The Man He Killed in the previous class. Today, let us analyze the poem. This is the session 28 of Basic English of BCom third semester of Gulbarga University. The learning objective of this session is to know the themes of the poem The Man He Killed. Learning outcomes are: after watching this video, you will know the setting and speaker of the poem The Man He Killed. You will appreciate the sense of brotherhood between the ordinary soldiers. You will understand the senselessness of war. You will also know the poetic devices and figurative language of the poem The Man He Killed. Let us recall what we have learnt in the previous class. The speaker is a soldier. He shot at his enemy soldier and the enemy soldier shot at the narrator. It does not seem like the speaker had any reason to kill the man. Athanige ಆ ಮನುಷ್ಯನನ್ನು ಕೊಲ್ಲುವುದಕ್ಕೆ ಯಾವ ಕಾರಣವೂ ಇದ್ದಂತಿಲ್ಲ. The two of them would have had a drink together if they had met by an inn. ಇವರಿಬ್ಬರು ಏನಾದರೂ ಒಂದು ಬಾರ್ನಲ್ಲಿ ಭೇಟಿಯಾಗಿದ್ದಿದ್ರೆ ಒಟ್ಟಿಗೆ ಸೇರಿ ಕುಡಿತಾ ಇದ್ರು. ಅಟ್ ಫಸ್ಟ್ ದ ಸ್ಪೀಕರ್ ಟ್ರೈಸ್ ಟು ಜಸ್ಟಿಫೈ ಶೂಟಿಂಗ್ ದ ಮ್ಯಾನ್. ಮೊದಲು ನಿರೂಪಕ ಆತನನ್ನು ಕೊಂದದ್ದನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. Then the speaker thinks about the man as being somewhat like himself. Nantara, aatanu tanna hageye anta yochisthane. He did not go to war with a desire to kill a man, and now that he has killed a man, he cannot explain to himself why he has done it. Aata obba manushananna kolluva uddeshadinda yuddhakke hodavanalla, aadre aatananna kondidane, aadre yaake anta ಯಾಕೆ ಹೇಗೆ ಮಾಡಿದೆ ಅನ್ನೋ ಸ್ಪಷ್ಟತೆ ಇಲ್ಲ. ದಸ್ ದ ಪೊಯೆಟ್ ಬ್ರಿಂಗ್ಸ್ ಔಟ್ ದ ಸೆನ್ಸ್ಲೆಸ್ನೆಸ್ ಆಫ್ ವಾರ್. ನೌ ವಿ ಶಾಲ್ ನೋ ದ ಸೆಟ್ಟಿಂಗ್ ಆಫ್ ದ ಪೊಯಮ್. ದ ಮ್ಯಾನ್ ಹಿ ಕಿಲ್ಡ್ ವಾಸ್ ರಿಟನ್ ಇನ್ ರೆಸ್ಪಾನ್ಸ್ ಟು ದ ಬೋಯರ್ ವಾರ್ ಇನ್ 1902, ದ ಇಯರ್ ದಟ್ ದ ಸೆಕೆಂಡ್ ಬೋಯರ್ ವಾರ್ ಎಂಡೆಡ್. 1902 ಕೊನೆಗೊಂಡ ಎರಡನೆಯ ಬೋಯರ್ ಯುದ್ಧಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿಕೊಂಡ ಕವನ ಇದು. ದ ಸೆಕೆಂಡ್ ಬೋಯರ್ ವಾರ್ ವಾಸ್ ಫಾಟ್ ಬಿಟ್ವೀನ್ ದ ಬ್ರಿಟಿಷ್ ಎಂಪೈರ್ ಆ್ಯಂಡ್ ಟೂ ಇಂಡಿಪೆಂಡೆಂಟ್ ಬೋಯರ್ ಸ್ಟೇಟ್ಸ್. ಎರಡನೆಯ ಬೋಯರ್ ಯುದ್ಧ ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಎರಡು ಸ್ವತಂತ್ರ ಬೋಯರ್ ರಾಜ್ಯಗಳ ನಡುವೆ ನಡೆಯುತ್ತೆ. ದ ಬೋಯರ್ಸ್ ವರ್ ಫಾರ್ಮರ್ಸ್ ಆಫ್ ಡಚ್ ಆ್ಯಂಡ್ ಫ್ರೆಂಚ್ ಡಿಸೆಂಟ್ who first settled South Africa in the 1700s. 1700ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಗೊಂಡ ಡಚ್ ಮತ್ತು ಫ್ರೆಂಚ್ ಮೂಲದ ರೈತರೇ ಬೋಯರ್ಗಳು. ದ ಇಮೇಜ್ ಆಫ್ ದ ಏನ್ಷಿಯಂಟ್ ಇನ್ ಗಿವ್ಸ್ ದ ಸೆನ್ಸ್ ಆಫ್ ಅ ಟ್ರೆಡಿಷನಲ್ ಬ್ರಿಟಿಷ್ ಸೆಟ್ಟಿಂಗ್. ಹೂ ಇಸ್ ದ ಸ್ಪೀಕರ್ ಇನ್ ದಿಸ್ ಪೊಯಮ್? The speaker in the poem is a soldier who has just returned from the Boer War. He is a plain speaking countryman. Avanu obba sada sida maatanaduva halli manushya. He stumbles over his words, repeats himself, maatanadodakke taduvarustane, helide heltane. He has been deeply affected by the violence he saw. ತಾನು ಕಂಡ ಕ್ರೌರ್ಯದಿಂದ ಆಳವಾಗಿ ಪ್ರಭಾವಿತನಾಗಿದ್ದಾನೆ. ಈಸ್ ಟಾರ್ಚರಿಂಗ್ ಹಿಮ್ಸೆಲ್ಫ್ ವಿತ್ ದ ಐಡಿಯಾ ದಟ್ ಹೀ ಅಂಡ್ ದ ಮ್ಯಾನ್ ಹಿ ಕಿಲ್ಡ್ ವುಡ್ ಹ್ಯಾವ್ ಬೀನ್ ಬೆಸ್ಟ್ ಫ್ರೆಂಡ್ಸ್ ಇಫ್ ದ ಸರ್ಕಮ್ಸ್ಟೆನ್ಸಸ್ ಹ್ಯಾಡ್ ಬಿನ್ ಡಿಫರೆಂಟ್. ಬೇರೊಂದು ಸನ್ನಿವೇಶದಲ್ಲಿ ತಾನು ಮತ್ತು ತಾನು ಕೊಂದ ಮನುಷ್ಯ ಗೆಳೆಯರಾಗಿರಬಹುದಿತ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನೌ ಲೆಟ್ ಅಸ್ ಡಿಸ್ಕಸ್ ದ ಥೀಮ್ಸ್ ಆಫ್ ದ ಪೊಯಮ್. An anti-war poem. There are no grand speeches about the glory of war. ಯುದ್ಧವನ್ನು ವೈಭವೀಕರಿಸುವ ಯಾವುದೇ ಮಾತುಗಳು ಇಲ್ಲಿಲ್ಲ.
there are no philosophical ponderings about sacrifice and death. ಸಾವಿನ ಬಗ್ಗೆ ಆಗಲಿ ಬಲಿದಾನದ ಬಗ್ಗೆ ಆಗಲಿ ಯಾವುದೇ ತಾತ್ವಿಕವಾದ ಆಲೋಚನೆಗಳು ಇಲ್ಲಿಲ್ಲ. ದೇರ್ ಇಸ್ ಅ ಸ್ಟ್ರಾಂಗ್ ಆಂಟಿ ವಾರ್ ಮೆಸೇಜ್ ಇನ್ ದ ಪೊಯಮ್. ಒಂದು ಪ್ರಬಲವಾದ ಯುದ್ಧ ವಿರೋಧಿ ಸಂದೇಶವನ್ನು ಇಲ್ಲಿ ಕಾಣ್ತೇವೆ. ಬೈ ಗಿವಿಂಗ್ ಹಿಸ್ ರೀಡರ್ಸ್ ದ ಪರ್ಸ್ಪೆಕ್ಟಿವ್ ಆಫ್ ಅನ್ ಆರ್ಡಿನರಿ ಮ್ಯಾನ್ಸ್ ಲೈಫ್ ಅಂಡ್ ಎಕ್ಸ್ಪೀರಿಯನ್ಸ್, ಹಾರ್ಡಿ ಆಸ್ಕ್ ಬ್ರಾಡರ್ ಕ್ವೆಶ್ಚನ್ಸ್ ಅಬೌಟ್ ದ ಪರ್ಪಸ್ ಆಫ್ ವಾರ್ ಇನ್ ಜನರಲ್. ಒಬ್ಬ ಶ್ರೀಸಾಮಾನ್ಯನ ಜೀವನ ಮತ್ತು ಅನುಭವದ ಮೂಲಕ ಹಾರ್ಡಿ ಯುದ್ಧದ ಉದ್ದೇಶದ ಬಗ್ಗೆ ಮೂಲಭೂತವಾದ ಪ್ರಶ್ನೆಗಳನ್ನು ಕೇಳ್ತಾನೆ. ಸೆನ್ಸ್ಲೆಸ್ನೆಸ್ ಆಫ್ ವಾರ್, ಕಿಲ್ಲಿಂಗ್ ಫಾರ್ ನೋ ಪರ್ಸನಲ್ ಎನ್ಮಿಟಿ. ದೇರ್ ಇಸ್ ನೋ ಪರ್ಸನಲ್ ಎನ್ಮಿಟಿ ಹಿಯರ್. ದ ರೀಸನ್ಸ್ ಗಿವನ್ ಫಾರ್ ಕಿಲ್ಲಿಂಗ್ ದ ಮ್ಯಾನ್ ಆರ್ ವೀಕ್. ಆ ಮನುಷ್ಯನನ್ನು ಕೊಲ್ಲಲಿಕ್ಕೆ ಇರುವ ಕಾರಣಗಳು ಬಹಳ ದುರ್ಬಲವಾಗಿವೆ. He was a foe, but the speaker cannot work out why that is true. ಅವನು ಯಾವ ರೀತಿಯಲ್ಲಿ ಶತ್ರು ಅನ್ನೋದನ್ನು ನಿರೂಪಕ ಸರಿಯಾಗಿ ಹೇಳ್ತಾ ಇಲ್ಲ. ಇನ್ ದ ವಾರ್ ಮೆನ್ ಕಿಲ್ ಈಚ್ ಅದರ್ ಬಿಕಾಸ್ ದೇ ಆರ್ ಆರ್ಡರ್ಡ್ ಟು. ಯುದ್ಧದಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ಯಾಕೆ ಕೊಲ್ತಾರೆ ಅಂದರೆ ಅವರಿಗೆ ಹಾಗೆ ಮಾಡಲು ಆದೇಶ ಇರ್ತದೆ. ದಿಸ್ ಶೋಸ್ ದ ಸ್ಟುಪಿಡಿಟಿ ಆಫ್ ವಾರ್. ದಸ್ ಆರ್ ಡಿ ಶೋಸ್ ಅಸ್ ಹೌ ಸೆನ್ಸ್ಲೆಸ್ war really is. Guilt, aparadhi prajne. At first, the speaker tries to justify shooting the man. Modulu nirupaka athananna kondaddana samarthisukollo prayatna maartane. He did not go to war with the desire to kill a man, and now that he has killed a man, so he cannot explain to himself why he has done it. Ita obba manushananna kolluva uddeshadinda yuddhakke hodavanalla, aadre athananna kondidane, aadre yaake anta hellara. Repeated because and for show us just how guilty this guy feels. ಬಿಕಾಸ್ ಮತ್ತು ಫೋ ಅನ್ನುವ ಪದಗಳನ್ನು ಅವನು ಪುನರಾವರ್ತಿಸುವುದನ್ನು ನೋಡಿದರೆ ಅವನನ್ನು ಎಂಥ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋದು ತಿಳಿಯುತ್ತೆ. ಈ ಕಾಂಟ್ ಫೇಸ್ ದ ಟ್ರುತ್. ಸತ್ಯವನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ನೆಕ್ಸ್ಟ್ ಥೀಮ್ ಈಸ್ ಬ್ರದರ್ಹುಡ್. ದ ಸ್ಪೀಕರ್ ಫೀಲ್ಸ್ ಅ ಬಾಂಡ್ ವಿತ್ ಹಿಸ್ ವಿಕ್ಟಿಮ್. The idea of having a drink together suggests a sense of brotherhood between the ordinary soldiers. The man he was shooting at was probably no different than himself. Next theme is class. Class andre varga. There is also an element of class in the poem. The real lesson of this is not the war is hell, but the war is hell for the lower classes. Yuddha yarige naraka andre dudiva vargadavarige. The men who fight are either working class or out of work, so they feel compelled to enlist. ಸೈನಿಕರು ದುಡಿಯುವ ವರ್ಗದವರಾಗಿರ್ತಾರೆ ಅಥವಾ ಬೇರೆ ದಾರಿಯಲ್ಲದೆ ಸೈನ್ಯಕ್ಕೆ ಸೇರಬಯಸುವ ನಿರುದ್ಯೋಗಿಗಳಾಗಿರ್ತಾರೆ. ಇಟ್ ಈಸ್ ದೀಸ್ ಮೆನ್ ಹೂ ವಿಲ್ ಸಫರ್ ಇನ್ ದ ವಾರ್ ಅಂಡ್ ಆರ್ ಮೋರ್ ಲೈಕ್ಲಿ ಟು ಬಿ ಕಿಲ್ಡ್. ಹಾರ್ಡೀಸ್ ಓನ್ ಕ್ಲಾಸ್ ಆರಿಜಿನ್ಸ್ ವರ್ ವಿಸಿಬಲ್ ಇನ್ ದಿಸ್ ಪೊಯಮ್. ವೇರ್ ಹಿಸ್ ಓನ್ ಪೇರೆಂಟ್ಸ್ ವರ್ ಫ್ರಮ್ ದ ಮಿಡಲ್ ಅಂಡ್ ಲೋಯರ್ ಕ್ಲಾಸ್, ಸೋ ದಟ್ ಈವನ್ ಎಸ್ ಎ ರಿಚ್ and successful novelist, he could put himself in the perspective of ordinary people. Hardy's tande taayigalu kela madhyama vargadinda bandavaradrinda aata srimanta hagu yashasvi kadambarikaranagidru kuda sri samanyara drushtiyinda nododakke sadhyagide. The following phrases tell us the soldiers belong to the lower classes. ಕೆಳಗಿನ ಪದಪುಂಜಗಳು ಸೈನಿಕರು ಕೆಳವರ್ಗಕ್ಕೆ ಸೇರುತ್ತಿದ್ರು ಅನ್ನೋದನ್ನು ಹೇಳ್ತವೆ. ಫಾರ್ ಎಕ್ಸಾಂಪಲ್, ಓಲ್ಡ್ ಏನ್ಷಿಯಂಟ್ ಇನ್,
ranged as infantry, was out of work, had sold his traps, held to half a crown. Poetic devices. The poem's form is a dramatic monologue in the voice of a returned soldier. We can see an ironic, disillusioned tone in the poem. ವ್ಯಂಗ್ಯ ಮತ್ತು ಭ್ರಮನಿರಸದಿಂದ ಕೂಡಿದಂಥ ಧ್ವನಿಯನ್ನು ಇಲ್ಲಿ ಕಾಣಬಹುದು. ದ ಪೋಯೆಟ್ ಹ್ಯಾಸ್ ಯೂಸ್ಡ್ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಲ್ಯಾಂಗ್ವೇಜ್ ಇನ್ ದಿಸ್ ಪೋಯಮ್. ದ ಪೋಯಮ್ ಹ್ಯಾಸ್ ಫೈವ್ ಸ್ಟ್ಯಾಂಜಾಸ್. ಈಚ್ ಸ್ಟ್ಯಾಂಜಾ ಹ್ಯಾಸ್ ಫೋರ್ ಲೈನ್ಸ್ ವಿಚ್ ಮೇಕ್ಸ್ ಇಟ್ ಅ ಕ್ವಾಟ್ರೈನ್. ದ ಪೋಯಮ್ ಈಸ್ ಮೇಡ್ ಅಪ್ ಆಫ್ ಶಾರ್ಟ್ ಲೈನ್ಸ್ ಯೂಸಿಂಗ್ ಅ ಸಿಂಪಲ್ rhyme scheme and everyday language. The poem is almost like a nursery rhyme in its simplicity. We can see a regular meter and an ABAB rhyme scheme in each stanza. The entire poem is in quotation marks. The effect of the multiple dashes is to create a vivid picture of the speaker thinking and imagining without having any direct description at all. Alliteration. Alliteration is the repetition of a speech sound in a sequence of nearby words. Usually, the term is applied only to consonant. For example, had he and I but met. Assonance. Assonance is the repetition of identical or similar vowels, especially in stressed syllables, in a sequence of nearby words. For example, and killed him in his place. Another example is, just so my foe of course he was. Let us recapitulate what we have learnt in this session. The poem's form is a dramatic monologue in the voice of a returned soldier. This poem has five quatrains, having an ABAB rhyme scheme. This is an anti-war poem. There is no personal enmity between the speaker and the man he killed. Even though the speaker tries to justify shooting the man, there is a feeling of guilt in him. This shows the senselessness of war. Brotherhood and class are also some other themes of the poem. Now let me check your understanding. I will ask a few multiple choice questions. Try to answer the questions. First question. What is the theme of the poem, The Man He Killed? Option A. War helps to resolve issues effectively. Option B. War and peace can go hand in hand. Option C. War is an essential decisive action. Option D. Futility of war. The correct answer is option D, futility of war. Question number 2. Mention the rhyme scheme in the poem The Man He Killed. Option A, ABCD. Option B, AABB. Option C, ABAB. Option D, AABC. The correct answer is option C, ABAB. Question number 3. The poem The Man He Killed has dashed stanzas. Option A 4, option B 5, option C 6, option D 7. The correct answer is option B 5.
Question number 4. In the poem The Man He Killed, each stanza has dashed lines. Option A, 2. Option B, 4. Option C, 6. Option D, 7. The correct answer is option B, 4. Question number 5. Identify the figure of speech in the following line. Had he and I but met. Option A, alliteration. Option B, assonance. Option C, simile. Option D, metaphor. The correct answer is option A, alliteration. This is the list of websites and books I referred. Thank you for watching.